ಮೈಸೂರು ಮಲ್ಲಿಗೆ ಹೂ ಬೇಕಮ್ಮ. ಸರ್, ಮೀನಿಂಗ್ ಹೂ ಅಂದ್ರೆ ತುಂಬಾ ಇಷ್ಟ, ತಗೊಳ್ಳೋಣವಾ? ತಗೊಳ್ಳಿ, ನೀವು ತಗೊಳ್ಳಿ. ಎಷ್ಟೊಡ್ಲಮ್ಮ? ಐದ್ ಮಣ ಕೊಡಮ್ಮ. ನಮ್ಮ ಯಜಮಾನ್ರು ಹೂ ಕೊಡ್ಸೋದು ಹೋಟ್ಲ್ ಕರ್ಕೊಂಡು ಹೋಗದ ಸಾಧ್ಯನೇ ಇಲ್ಲ. ನೀವ್ ಯಾರನ್ನು ನೋಡಿ ತಪ್ಪು ತಿಳ್ಕೊಂಡಿದ್ದೀರಾ? ಮೊದ್ಲು ಕನ್ನಡಕ ಹಾಕೊಳ್ಳಿ. ನನಗಿನ್ನು 40 ಬಂದಿಲ್ಲ, ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಡಮ್, ನಾನ್ ನಿಮಗ ಅವತ್ತೇ ಹೇಳಿದೆ, ಸೆರಗುನಲ್ಲಿ ಕೆಂಡ ಕಟ್ಕೊಂಡಿದ್ದೀರಾ, ಹುಷಾರಾಗಿರಿ ಅಂತ. ನನ್ನ ಮಾತನ್ನ ಕೇಳಿದ್ರ ನೀವು? ಕಾರ್ನಲ್ಲಿ ಬರೋದು ಹೋಗೋದು ಸುತ್ತಾಡೋದು ಎಲ್ಲ ಆದ್ಮೇಲೆ ಹೋಟ್ಲಗ್ ಹೋಗೋದು ಯಾವ ದೊಡ್ಡ ವಿಷಯ? ಮೇಡಮ್, ಬರ್ತಾ ಬರ್ತಾ ಅಕ್ಕಿನಲ್ಲಿ ಕೊಲ್ಲು ಜಾಸ್ತಿ ಅಲ್ಲೂರ, ತಿನ್ನೋ ಅನ್ನದಲ್ಲಿ ಕೊಲ್ಲೋಕೋ ಚಾಂಡಾಲ್ರು ಕಾಲ ಇದು. ಔ ನೈಸ್. ಜಿಕೆ, ನೀವು ಬಂದ ವಿಷಯನೇ ಹೇಳಿಲ್ಲ. ಓಹ್, ಮರ್ತೇ ಬಿಟ್ಟಿದ್ದೆ. ನಾಳೆ ನಮ್ಮ ಆಫೀಸ್ನಿಂದ ಪಿಕ್ನಿಕ್ ಹೋಗ್ತಾ ಇದೀವಲ್ವಾ, ತಿಂಡಿ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಅದಕ್ಕೆ ಏನೇನ್ ಮಾಡಿಸೋದು ಅಂತ ಕೇಳ್ಕೊಂಡೋಗೋಣ ಅಂತ ಬಂದೆ. ಏನೋ ಒಂದ್ ಮಾಡಿಸಿ. ವೆರಿ ನೈಸ್, ನಾನ್ ಬರ್ತೀನಿ ಮೇಡಮ್. ಅರೆ, ಏನೇ ಇದಿಷ್ಟೊಂದು ಹೂವ ಮುಡ್ಕೊಂಡಿದ್ಯಾ? ಯಾವತ್ತು ಹೂವನೇ ಇಷ್ಟಪಡದೆ ಇರೋಳು? ಒಳ್ಳೆ ಹೂವಿನ ಕರಗನೆ ಹೊತ್ಕೊಂಡಿದ್ಯಾ? ಓ, ಈಗ ದಾರಿ ಹೂ ತುಂಬಾ ಚೆನ್ನಾಗಿತ್ತು, ನಿನಗೋಸ್ಕರ ತಗೊಂಡೆ. ಬೇಡ ಬೇಡ ಅಂದ್ರು ನನಗೂ ಬಲವಂತ ಮಾಡಿ ಕೊಡ್ಸಿದ್ರು. ಹೇಳಿ ಕೇಳಿ ನನ್ ಬಾಸು ಬೇಡ ಅನ್ನಕ್ಕಾಗತ್ತಾ? ನನ್ನ ಫ್ರೆಂಡ್ ಕಂಡ್ರೆ ಸಿಡ್ಗುಡ್ತೀರಾ ಅಂತಿದ್ಯಲ್ಲ, ನಿನ್ನ ಸಮಾಧಾನಕ್ಕೋಸ್ಕರ ಅವಳಿಗೂ ಹೂ ತಕೊಟ್ಟೆ.